ಹೌದು ಸ್ನೇಹಿತರೆ, ಕಾರು ಮಾರಾಟದಲ್ಲಿ ಹೊಸ ಬದಲಾವಣೆಗೆ ಕಾರಣವಾಗಿರುವ ಟಾಟಾ ಮೋಟಾರ್ಸ್ ಕಂಪನಿಯು ಶೀಘ್ರದಲ್ಲೇ ಹಲವು ಹೊಸ ಕಾರು ಮಾದರಿಗಳನ್ನು ಬಿಡುಗಡೆಗೊಳಿಸಲು ಸಜ್ಜಾಗಿದ್ದು, ದೆಹಲಿ ಎಕ್ಸ್ಪೋದಲ್ಲಿ ಅನಾವರಣಗೊಂಡಿದ್ದ ಮೈಕ್ರೋ ಎಸ್ ಯು ವಿ ವೈಶಿಷ್ಟ್ಯತೆಯ HPX ಕಾನ್ಸೆಪ್ಟ್ ಕಾರನ್ನು ಶೀಘ್ರದಲ್ಲೇ ಬಿಡುಗಡೆಗೊಳಿಸುವುದಾಗಿ ಸುಳಿವು ನೀಡಿದೆ. ಹಾಗಾದರೆ ಸ್ನೇಹಿತರೆ, ಈ ಕಾರು ಯಾವ ರೀತಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಈ ವಿಡಿಯೋದಲ್ಲಿ. ಹೌದು ಸ್ನೇಹಿತರೆ, ಮೈಕ್ರೋ ಎಸ್ ಯು ವಿ ಕಾರುಗಳಲ್ಲಿ ಗಮನ ಸೆಳೆಯುವಂಥ ಉದ್ದಳತೆ ಹೊಂದಿರುವ HPX ಕಾನ್ಸೆಪ್ಟ್ ಕಾರು 3822 mm ಉದ್ದ, 1635 mm ಅಗಲ ಹಾಗೂ 2450 mm ವೀಲ್ ಬೇಸ್ ಹೊಂದಿದ್ದು, ಇದು ಮಾರುಕಟ್ಟೆಯಲ್ಲಿರುವ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರಿನ ಉದ್ದಳತೆಗೆ ಸಮವಾಗಿದೆ. ಇದರೊಂದಿಗೆ ಹ್ಯಾಚ್ಬ್ಯಾಕ್ ಕಾರುಗಳ ಮಾರಾಟದಲ್ಲೂ ಸದ್ದು ಮಾಡಲಿರುವ HPX ಕಾನ್ಸೆಪ್ಟ್ ಕಾರು 1.2 liter ಪೆಟ್ರೋಲ್ ಇಂಜಿನ್ ಅನ್ನು ಪಡೆದುಕೊಂಡಿದೆ ಹಾಗೂ 86 BHP ಉತ್ಪಾದನೆ ಸಾಮರ್ಥ್ಯ ಹೊಂದಿರುವ 1.2 liter ಪೆಟ್ರೋಲ್ ಮಾದರಿಯ HPX ಕಾನ್ಸೆಪ್ಟ್ ಕಾರಿಗೆ ಉತ್ತಮ ಆಯ್ಕೆಯಾಗಲಿದ್ದು, 5-speed ಮ್ಯಾನುವಲ್ ಗೇರ್ ಬಾಕ್ಸ್ ಆಯ್ಕೆಯನ್ನು ಸ್ಟ್ಯಾಂಡರ್ಡ್ ಆಗಿ ನೀಡಲಾಗಿದೆ. ಇದರೊಂದಿಗೆ ಹೊಸ ಕಾರಿನ ಸ್ಪೋರ್ಟಿ ಕದರ್ ಹೆಚ್ಚಿಸಲು ವಿಶೇಷ ಡಿಸೈನ್ಗಳನ್ನು ನೀಡಲಾಗಿದ್ದು, ಸ್ಪ್ಲಿಟ್ ಹೆಡ್ಲ್ಯಾಂಪ್ ಸೆಟಪ್, ಆಕರ್ಷಕವಾದ ಬಂಪರ್, ಸ್ಕೌಡ್ ಔಟ್ ವಿಲ್ ಆರ್ಚ್ ಮತ್ತು ರೂಪ್ ಮೌಂಟೆಡ್ ಕ್ಯಾರಿಯರ್ ಸೌಲಭ್ಯಗಳು ಕಾರಿನ ಬಲಿಷ್ಠತೆಗೆ ಮತ್ತಷ್ಟು ಮೆರುಗೆ ನೀಡಿದೆ. ಮತ್ತು HPX ಕಾನ್ಸೆಪ್ಟ್ ಕಾರು ಕೇವಲ ಪೆಟ್ರೋಲ್ ಆವೃತ್ತಿಯಲ್ಲಿ ಮಾತ್ರವಲ್ಲ, ಎಲೆಕ್ಟ್ರಿಕ್ ಆವೃತ್ತಿಯಲ್ಲೂ ಬಿಡುಗಡೆಗೆ ಸಿದ್ಧತೆ ನಡೆಸಲಾಗುತ್ತಿದ್ದು, ಮತ್ತು ಪೆಟ್ರೋಲ್ ಆವೃತ್ತಿಯ ಬಿಡುಗಡೆಯ ನಂತರವಷ್ಟೇ ಎಲೆಕ್ಟ್ರಿಕ್ ವರ್ಷನ್ ಮಾರುಕಟ್ಟೆಗೆ ಪ್ರವೇಶಿಸಲಿದೆ. ಮತ್ತು ಈ ಕಾರನ್ನು ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುತ್ತಿದ್ದು, ದೆಹಲಿ ಎಕ್ಸ್ ಶೋರೂಮ್ ಪ್ರಕಾರ ಹೊಸ ಕಾರು ಆರಂಭಿಕವಾಗಿ 500,000 ದಿಂದ ಟಾಪ್ ಎಂಡ್ ಮಾದರಿಯು 650,000 ಬೆಲೆ ಪಡೆದುಕೊಳ್ಳಬಹುದೆಂದು ಅಂದಾಜಿಸಲಾಗಿದೆ.